ಭಾರತ ಇಂದು ವಿಶ್ವದಲ್ಲಿಯೇ ಕೃಷಿ, ನೀರಾವರಿ, ಆಹಾರ ಧಾನ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಉಪವಿಭಾಗಾಧಿಕಾರಿ ರವೀಂದ್ರ ಕರ್ಲಿಂಗ್ನವರು ಹೇಳಿದರು. ಅವರು ಗುರುವಾರ ಚಿಕ್ಕೋಡಿ ತಾಲೂಕಾ ಕ್ರೀಡಾಂಗಣದಲ್ಲಿ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಸರಳವಾಗಿ ಹಮ್ಮಿಕೊಂಡ 73ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ನಾಯಕರು ತ್ಯಾಗ ಬಲಿದಾನದ ಮೂಲಕ ತಂದುಕೊಟ್ಟಿರುವ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗಬೇಕಾದ ಜವಾಬ್ದಾರಿ ಇಂದಿನ ಯುವಕರ ಮೇಲಿದೆ ಎಂದರು. ಚಿಕ್ಕೋಡಿ ಉಪವಿಭಾಗದ ವ್ಯಾಪ್ತಿಯ 5 ತಾಲೂಕುಗಳಲ್ಲಿ ಅತಿವೃಷ್ಟಿಯಿಂದ 86 ಗ್ರಾಮಗಳಲ್ಲಿ 2 ಲಕ್ಷ ಜನರು ಮನೆ ಮಾರು ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅಂತಹ ಜನರಿಗೆ ಜಿಲ್ಲಾ ಹಾಗೂ ತಾಲೂಕಾಡಳಿತ ಮತ್ತು ಪುನರ್ವಸತಿ ಪುನರ್ ನಿರ್ಮಾಣ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ. ಅತಿವೃಷ್ಟಿಯನ್ನು ಎದುರಿಸುವಲ್ಲಿ ಎನ್ಡಿಆರ್ಎಫ್, ಸೇನಾ ತುಕಡಿ, ಪೊಲೀಸ್ ಇಲಾಖೆ ಹಾಗೂ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳ ಸಹಯೋಗ ಹೆಚ್ಚಿಗೆ ಲಭಿಸಿದೆ ಎಂದರು. ನಾವು ಒಂದು ಸ್ವತಂತ್ರ ರಾಷ್ಟ್ರವಾಗಿ 70 ಸಂವತ್ಸರಗಳನ್ನು ಕಳೆದು ಇವತ್ತು ವಿಶ್ವದ ಅತ್ಯಂತ ಗಮನ ಸೆಳೆಯುವ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಿ ನಮ್ಮ ದೇಶ ಹೊರಹೊಮ್ಮಿದೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿದೆ. ದೇಶದಲ್ಲಿ ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಹಾಗೂ ತಮ್ಮ ಜೀವನವನ್ನು ಅತ್ಯಂತ ಸುಂದರ ಹಾಗೂ ಪರಿಪೂರ್ಣವಾಗಿ ನಡೆಸಿಕೊಳ್ಳುವ ಒಂದು ರಾಷ್ಟವಾಗಿ ನಮ್ಮ ದೇಶ ಹೊರಹೊಮ್ಮಿದೆ. ಇದಕ್ಕೆಲ್ಲ ನಾವು ಗೌರವ ಕೊಡಬೇಕಾದು. ಈ ಒಂದು ಸಂದರ್ಭದಲ್ಲಿ ದೇಶ ಅನೇಕ ಸವಾಲುಗಳನ್ನು ಎದುರಿಸಿ ಸಾಕಷ್ಟು ಸಬಲ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಪ್ರಗತಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಬಡತನವನ್ನ, ಅಶಿಕ್ಷಣ ಮತ್ತು ಹೋಗಲಾಡಿಸಿ ಅಭಿವೃದ್ಧಿ ಪಥದತ್ತ ನಾವೆಲ್ಲರೂ ಸಾಗ್ತಾ ಇದ್ದೇವೆ. ಚಿಕ್ಕೋಡಿ ಲೋಕಸಭಾ ಸದಸ್ಯ ಅಣ್ಣಾಸಾಹೇಬ್ ಜೊಲ್ಲೆ ಮಾತನಾಡಿ, 73 ವರ್ಷಗಳ ಬಳಿಕ ಕಾಶ್ಮೀರ ದೇಶದ ಅವಿಭಾಜ್ಯ ಅಂಗವಾಗಿಸಲು ಪ್ರಧಾನಿ ನರೇಂದ್ರ ಮೋದಿ 370 ಮತ್ತು 35 ಕಲಂ ಎ ವಿಧಿಯನ್ನು ರದ್ದುಗೊಳಿಸಿ ಇಡೀ ದೇಶಕ್ಕೆ ಏಕರೂಪದ ಕಾನೂನು ರೂಪಿಸಿದ ಕೀರ್ತಿಗೆ ಪಾತ್ರರಾಗಿದ್ದು ಇದರಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಎಂದು ತಿಳಿಯುತ್ತೇನೆ ಎಂದು ಹೇಳಿದರು. ತಮ್ಮ ಪ್ರತಿನಿಧಿಯಾಗಿ ನನಗೂ ಒಂದು ಸಹಭಾಗಿ ಅವರು ಕೊಟ್ಟಿದ್ದಕ್ಕೆ ನಾನು ತಮ್ಮನ್ನು ಕೂಡ ಅಭಿನಂದಿಸ್ತೇನೆ. ಆದ ಕಾರಣ ಇವತ್ತು ಸ್ವತಂತ್ರೋತ್ಸವ ವರ್ಷ ಬರ್ತಾ ಇದ್ದೆ, ಆದ್ರೆ ಇದೇ ಪ್ರಕಾರ ಆಚರಣೆ ಮಾಡಿ ಹೋಗಿದ್ದೇವೆ ಅವರು. ಅತಿಥಿಗಳಾಗಿ ಪಾಲ್ಗೊಂಡ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟಗಿಮಠ್ ಮಾತನಾಡಿ, ವಿಶ್ವದ ಅತಿ ದೊಡ್ಡ ಪ್ರಜಾತಂತ್ರ ದೇಶ ಭಾರತ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಅನೇಕ ಜನರ ತ್ಯಾಗ ಬಲಿದಾನದಿಂದ ಬಂದ ಸ್ವಾತಂತ್ರ್ಯವನ್ನು ಮುಂದುವರಿಸಿಕೊಂಡು ಹೋಗುವ ಕೆಲಸ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು. ಭಾರತ ವಿಶ್ವಮಾನ್ಯವಾಗಬೇಕು, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನಾವೆಲ್ಲರೂ ಒಂದು ಎನ್ನುವ ಸಂದೇಶವನ್ನು ದೇಶದ ಪ್ರಧಾನಿ ಮೋದಿಯವರು ನೀಡಿದ್ದಾರೆ. 370 ಕಲಂ ರದ್ದು ಮಾಡಿ ದೇಶಕ್ಕೆ ಏಕತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿದಿದ್ದಾರೆ. ಪ್ರಕೃತಿ ವಿಕೋಪದಿಂದ ಜನರಿಗೆ ಆಗಿರುವ ತೊಂದರೆಗೆ ಸರ್ಕಾರ ನಿಮ್ಮೊಂದಿಗಿದೆ ಎಂದು ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ನೆರೆ ಇಳಿದ ಮೇಲೆ ಪುನರ್ವಸತಿ ಪುನರ್ ನಿರ್ಮಾಣವಾಗಬೇಕಿದೆ ಎಂದರು. ವಿಂಗ್ ಕಮಾಂಡ್ ಅಭಿನಂದನ್ ವರ್ಧಮಾನ್ ಅವರಿಗೆ ಪರಮವೀರ ಚಕ್ರ ಹಾಗೂ ನಮ್ಮ ನಿಪ್ಪಾಣಿ ತಾಲೂಕಿನ ಸುಪುತ್ರ ಹುತಾತ್ಮ ಪ್ರಕಾಶ್ ಜಾಧವ್ ಅವರಿಗೆ ಕೀರ್ತಿ ಚಕ್ರ ಪ್ರಶಸ್ತಿಯನ್ನು ಭಾರತ ಸರ್ಕಾರ ನೀಡಿರುವುದಕ್ಕೆ ಕೇಂದ್ರ ಸರ್ಕಾರವನ್ನು ಅಭಿನಂದಿಸಿದರು. ದೇಶದ ಅಖಂಡತೆ ಮತ್ತು ಏಕತೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ಕೃಷ್ಣಾ, ದೂಧಗಂಗಾ, ವೇದಗಂಗಾ, ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳಿಂದ ಉಂಟಾಗಿರ್ತಕ್ಕಂಥ ನೆರೆ ಅತ್ಯಂತ ದೊಡ್ಡ ಪ್ರಕೃತಿ ವಿಕೋಪ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಕರ್ನಾಟಕದ ಗಣ ಸರ್ಕಾರ ಸಮಸ್ತ ಈ ನಾಡಿನ ಜನರೊಂದಿಗಿದೆ ಅಂತಕ್ಕಂಥ ಸಂದೇಶವನ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಹೇಳಿದ್ದಾರೆ. ನಾವೆಲ್ಲರೂ ಸಹಿತ ಈ ಕಷ್ಟ ಕಾಲದಲ್ಲಿ ಪಕ್ಷ ಭೇದ ಮರೆತು ತೊಂದರೆಯಲ್ಲಿರ್ತಕ್ಕಂಥ ಜನರನ್ನ ಸಂರಕ್ಷಿಸತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಪುನರ್ವಸತಿ ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲೆ ಇದೆ. ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಗಳಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಬರತಕ್ಕಂಥ ದಿನಮಾನಗಳಲ್ಲಿ ನಿಮ್ಮ NSS ಇರಬಹುದು, NCC ತಂಡಗಳಿಂದ ಆ ಗ್ರಾಮಗಳಲ್ಲಿರ್ತಕ್ಕಂಥ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ. ಗ್ರಾಮಗಳ ನೈರ್ಮಲೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿ ಶಾಸಕ ಗಣೇಶ್ ಹುಕ್ಕೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ನಾವು ಎಲ್ಲ ಪರಿಸ್ಥಿತಿ ನೋಡ್ತಾ ಇದೀವಿ.
ಇಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡಿ ಎಕ್ಸಮದಲ್ಲಿ ಬರೀ ಧ್ವಜಾರೋಹಣ ಮಾಡಿ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಬರೀ ಧ್ವಜಾರೋಹಣ ಮಾಡಿ ಇವತ್ತು ಸಂತ್ರಸ್ತರ ಯಾರಾದರೂ ಬರುವ ನಿರ್ಮಾಣದಲ್ಲಿ ಇವತ್ತು ನಾವು ವಿಶೇಷವಾಗಿ ಈ ಭಾಗದ ಶಾಸಕರ ವತಿಯಿಂದ ಹೇಳಿ ಬೆಳೆಸ್ತೀನಂದ್ರೆ ಅಧಿಕಾರಿಯಾಗಲಿ ಇವತ್ತು ಚುನಾಯಿತ ಪ್ರತಿನಿಧಿಯವರು ಹೆಚ್ಚಿನ ಕಾಳಜಿ ವಹಿಸಿ ಸುಮಾರು ನಂದು ಕ್ಷೇತ್ರದಲ್ಲಿ ದೂಧ್ ಗಂಗಾ, ವೇದ ಗಂಗಾ ಮತ್ತು ಕೃಷ್ಣ ಹೊಳಿ ಬಂದರೂ ಕೂಡ ಒಬ್ಬರು ಇವತ್ತ ಜನರಿಗೆ ತೊಂದರೆ ಮತ್ತು ಅಪಾಯ ಆಗಿಲ್ಲ ಅಂತ ನಾನು ನೇರವಾಗಿ ಇವತ್ತು ಆಡಳಿತ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೀನಿ. ಯಾಕಂದ್ರೆ ಇವತ್ತ ಆರ್ಮಿ ಇರ್ಬೋದು, NDAF ಟೀಮ್ ಇರ್ಬೋದು ಅಥವಾ ನೇವಿ ಟೀಮ್ ಇರ್ಬೋದು, ಸತತವಾಗಿ ಆಗಸ್ಟ್ 1 ಏನ್ ಮದುವೆ ಪ್ರಾರಂಭ ಆಯಿತು ಅವರ 6 ಇಲ್ಲಿ ಬಂದ ಹೆಚ್ಚಿನ ಇವತ್ತು ಜಿಲ್ಲಾ ಆಡಳಿತ ಆಗಲಿ ನಾವಾಗಲಿ ಕಾಳಜಿ ವಹಿಸಿ ಇವತ್ತ ಜಾನುವಾರು ಇರ್ಬೋದು ಇವತ್ತು ಜನರು ಇರ್ಬೋದು ಅವರ ಸುರಕ್ಷೆಯನ್ನು ಮೂಡಿಸಿ ಇವತ್ತು ಸುಮಾರು ಈ ಕ್ಷೇತ್ರದಲ್ಲಿ 8 ಗಂಜಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಸಂದರ್ಭ ನಿರ್ಮಾಣವಾಗಿದೆ. ಮಾಜಿ ಶಾಸಕ ಬಾಳಾಸಾಹೇಬ್ ವಡ್ಡರ್, ತಾಲೂಕ್ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಊರ್ಮಿಳಾ ಪಾಟೀಲ್, ಎಸ್ಪಿ ಮಿಥುನ್ ಕುಮಾರ್, ಜಿಕೆ ತಹಶೀಲ್ದಾರ್ ಡಾಕ್ಟರ್ ಸಂತೋಷ್ ಕುಮಾರ್ ಬಿರಾದರ್ ಸೇರಿದಂತೆ ಉಪವಿಭಾಗ ಮಟ್ಟದ ಅಧಿಕಾರಿಗಳು, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು.